ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ಮತ್ತೆ ಕಾಂಗ್ರೆಸ್ ವಿರೋಧಿ ಪೋಸ್ಟರ್ಗಳು ಸದ್ದು ಮಾಡ್ತಾ ಇವೆ. ಮೊನ್ನೆ ಅಷ್ಟೇ ಕನ್ಯಾವ ಗ್ರಾಮದಲ್ಲಿ ಕಾಂಗ್ರೆಸ್ಸಿಗರಿಗೆ ಈ ಮನೆಗೆ ಪ್ರವೇಶವೇ ಇಲ್ಲ ಅನ್ನೋ ಪೋಸ್ಟರ್ ಹಾಕಿದ್ದು ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಇದೀಗ ಮತ್ತೆ ಬಂಟ್ವಾಳ ತಾಲೂಕಿನ ಕೆಲ ಮನೆಗಳಲ್ಲಿ ವಿಭಿನ್ನ ರೀತಿಯ ಪೋಸ್ಟರ್ಗಳು ಕಂಡು ಬಂದಿವೆ. ಬಂಟ್ವಾಳ ತಾಲೂಕಿನ ಕಲ್ಲಡ್ಕ, ದಾಸಕೋಡಿ, ಕನ್ಯಾನ ಹಾಗೂ ಹಲವು ಗ್ರಾಮದ 100ಕ್ಕೂ ಹೆಚ್ಚು ಮನೆಗಳಲ್ಲಿ ಕಾಂಗ್ರೆಸ್ ವಿರುದ್ಧ ಪೋಸ್ಟರ್ ಅಂಟಿಸಲಾಗಿದೆ. ಈ ಪೋಸ್ಟರ್ನಲ್ಲಿ ಇದು ಹಿಂದೂ ಮನೆ ಅಂತ ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ಮಕ್ಕಳ ಊಟ ಕದ್ದವರಿಗೆ ಮತ್ತು ಅಲ್ಲಾವಿನ ಕೃಪೆಯಲ್ಲಿ ಗೆದ್ದ ಕಾಂಗ್ರೆಸ್ಸಿಗರಿಗೆ ಈ ಮನೆಗೆ ಪ್ರವೇಶವಿಲ್ಲ ಅಂತ ಬರೆಯಲಾಗಿದೆ. ಇಂತಹ ಪೋಸ್ಟರ್ಗಳು ಇದೀಗ ಬಂಟ್ವಾಳ ತಾಲೂಕಿನ ಅನೇಕ ಮನೆಗಳಲ್ಲಿ ರಾರಾಜಿಸ್ತಾ ಇದೆ. ಆದರೆ ಮೊನ್ನೆ ಕನ್ಯಾನದ ಮನೆಯಲ್ಲಿ ಪೋಸ್ಟರ್ ಹಾಕಿದ್ದನ್ನು ಗಂಭೀರವಾಗಿ ಪರಿಗಣಿಸಿದ್ದ ಚುನಾವಣಾ ಆಯೋಗ ಪೋಸ್ಟರ್ಗಳನ್ನು ತೆಗೆಸಿ ಓರ್ವ ಯುವಕನ ಮೇಲೆ ಪ್ರಕರಣ ದಾಖಲಿಸಿತ್ತು. ಆದರೆ ಇದೀಗ ಆಯೋಗದ ವಿರುದ್ಧ ತೊಡೆತಟ್ಟಿರೋ ಕೆಲವರು ಮತ್ತೆ ಪೋಸ್ಟರ್ ಅಂಟಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್ರಾಜ್, ನೇರ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ಏನಿದು ಘಟನೆ? ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ, ಯಾರಿದ್ದಾರೆ ಇದ್ರ ಹಿಂದೆ? ಹಾಗಾದ್ರೆ ಯಾವ ರೀತಿಯಾದಂತಹ ಒಂದು ಅಲೆ ಆ ಭಾಗದಲ್ಲಿದೆ? ಶ್ವೇತಾ, ಪ್ರಮುಖವಾಗಿ ಏನಂದ್ರೆ ಕರಾವಳಿ ಭಾಗದಲ್ಲಿ ಚುನಾವಣೆ ಅನ್ನುವಂಥದ್ದು ಒಂದು ಹಂತಕ್ಕೆ ಅದು ಧರ್ಮ ಸಂಘರ್ಷದ ಕಣವಾಗಿ ಮಾರ್ಪಟ್ಟಿರುವಂಥದ್ದು. ಹೀಗಾಗಿ ನಾವೀಗಾಗಲೇ ಕಲ್ಲಡ್ಕದಲ್ಲಿ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು, ಆ ಮನೆಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಇಲ್ಲಿನ ಮನೆಗಳಲ್ಲಿ ಹಾಕಿರುವಂಥ ಪೋಸ್ಟರ್ಗಳು, ಇದು ಹಿಂದೂ ಮನೆ ಅಂದರೆ ಬಡ ಮಕ್ಕಳ ಕಲ್ಲಡ್ಕ ಶಾಲೆಯ ಮಕ್ಕಳ ಅನ್ನ ಕಿತ್ತಂಥ ಸರ್ಕಾರಕ್ಕೆ ನಮ್ಮ ಓಟ್ ಕೇಳುವ ಅಧಿಕಾರ ಇಲ್ಲ, ಮತ್ತು ಅಲ್ಲಾವಿನ ಕೃಪೆಯಲ್ಲಿ ಗೆದ್ದಿದ್ದೇನೆ ಅಂತ ಹೇಳುವಂಥ ರಮಾನಾಥ್ ರೈ ಅವರು ಇಲ್ಲಿ ಬರಬಾರ್ದು ಅನ್ನುವಂಥದ್ದು ಅವರ ಒಂದು ಆಸೆ. ಹಾಗಾಗಿ ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ನಮ್ಮ ಜೊತೆ ಅಲ್ಲಿನ ನಾಗರಿಕರು ಕೂಡ ಇದ್ದಾರೆ, ಗ್ರಾಮಸ್ಥರು ಕೂಡ, ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಈಗ ಯಾವ ಕಾರಣಕ್ಕೋಸ್ಕರ ಪೋಸ್ಟ್ಗಳನ್ನು ಹಾಕಿರುವಂಥದ್ದು ಮೇಡಮ್? ನಮ್ಮ ಶ್ರೀರಾಮ ಶಾಲೆಗೆ ಕೊಲ್ಲೂರಿನಿಂದ ಅನ್ನಪ್ರಸಾದವನ್ನು ಕೊಡ್ತಾ ಇದ್ರು. ಇದನ್ನು ಈಗ 1 ವರ್ಷದಿಂದ ನಿಲ್ಲಿಸಿದ್ದಾರೆ. ಇದಕ್ಕೆ ಬೇಕಾಗಿ ನಾವು ಪೋಸ್ಟರನ್ನು ಅಂಟಿಸಿದ್ದೇವೆ. ಅದಲ್ಲದೆ ನಾವು 1 ವರ್ಷ ಓಟ್ ಹಾಕ್ತಾ ಇದ್ವಿ ಕಾಂಗ್ರೆಸ್ಸಿಗೆ, ಅದು ಅಲ್ಲವಿನ ಕೃಪೆಯಿಂದ ಓಟ್ ಹಾಕಿದ್ದು ಅಂತ ಆದ್ಮೇಲೆ ನಾವು ಯಾಕೆ ಹಿಂದೂಗಳು ಓಟ್ ಹಾಕ್ಬೇಕು? ಕಾಂಗ್ರೆಸ್ನವ್ರು ನಿಮ್ಮ ಮನೆಗೆ ಬರಬಾರ್ದು ಅನ್ನುವಂಥದ್ದು? ಹೌದು, ಖಂಡಿತ ಅವ್ರು ಬರಲೇಬಾರ್ದು. ಮೇಡಮ್, ನೀವು ನಿಮ್ಮ ಉದ್ದೇಶ ಏನು? ಮಕ್ಕಳಿಗೆಲ್ಲ ಊಟ ಎಲ್ಲ ನಿಲ್ಲಿಸಿದ್ರಲ್ಲ, ಅದಕ್ಕೆ ನಾವು ಕಾಂಗ್ರೆಸ್ಗೆ ಈ ಸಲ ಓಟ್ ಹಾಕ್ತೀವಿ. ಚುನಾವಣೆ ಆಗಿದವರು ಏನಾದರೂ ಬಂದು ತೆಗೆಸುವಂತ ಪ್ರಯತ್ನ ಮಾಡಿಲ್ಲ? ನಿನ್ನೆ ಮಾಡಿದ್ದಾರೆ, ತೆಗಿಬೇಕು ಅಂತಲೇ ಬಂದು ಹೇಳಿದ್ದಾರೆ. ನಾವು ಖಂಡಿತ ತೆಗೆಯುವುದಿಲ್ಲ ಇದನ್ನು. ಅಲ್ಲಿ ಕನ್ಯಾಣದಲ್ಲಿ ಒಬ್ಬರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ, ಈಗ ನಿಮ್ಮ ಮೇಲೆ ಈಗ ಕೇಸ್ ಮಾಡಿದ್ದಾರೆ? ಮಾಡಲಿ, ಎಷ್ಟು ಮನೆಗೆ ಅಂತ ಕೇಸ್ ಮಾಡ್ತಾರೆ ಮಾಡಲಿ, ನಮಗೆ ಹೆದರಿಕೆ ಇಲ್ಲ ಸರ್. ನಾವು ಖಂಡಿತ ಇದನ್ನ ಎದುರಿಸ್ತೇವೆ. ನೀವೇನು ಹೇಳ್ತೀರಾ ಸರ್, ಏನಕ್ಕೋಸ್ಕರ? ಯಾಕೆಂದ್ರೆ ರಮಾನಾಥ್ ರೈ ಹೇಳ್ತಾರೆ ನಾನು ಅಲ್ಲಣ ಕೃಪೆಯಿಂದ ವಿನ್ ಆಗಿದ್ದೀನಿ ಅಂತ ಹೇಳಿ, ಅವ್ರು ಅಲ್ಲಣ ಕೃಪೆಯಿಂದ ವಿನ್ ಆಗಿದ್ರೆ ಅವರ ಇದರಲ್ಲಿ ವಿನ್ ಆಗಲಿ, ನಾವು ಯಾಕೆ ಓಟ್ ಹಾಕ್ಬೇಕು ಅವರಿಗೆ? ಇದಕ್ಕಿಂತ ಮುಂಚೆ ನಮ್ಮ ಮನೆಯವರೆಲ್ಲ ಹೆಂಗಸರೆಲ್ಲ ಕಾಂಗ್ರೆಸ್ ಓಟ್ ಹಾಕ್ತಿದ್ರು, ಈ ಸಲ ಯಾರು ಆಗೋದಿಲ್ಲ, ನಮ್ಮ ಮನೆಗೆ ಕಾಂಗ್ರೆಸ್ ಬರಲೇಬಾರ್ದು ಅವರು. ಮತ್ತೆ ಅದಲ್ಲದೆ ಈ ಸಿದ್ದರಾಮಯ್ಯ ಅಯಿಂದ 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 ಅಂತ ಹೇಳ್ತಾರೆ, ಆದರೆ ಅಯಿಂದ ಅಂತ ಇಲ್ಲ, ಖಾಲಿ ಖಾಲಿ ಇದು ಮಾತ್ರ ಇರೋದು. ನಮ್ಮ ಒಂದು ಇಲ್ಲಿ ಉಸ್ತುವಾರಿ ಸಚಿವರು ಕೂಡ ಆಗಿನಿ ಒಂದು ಒಂದೇ ಪಂಗಡ ಒಂದೇ ವರ್ಗಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಈ ಅಮಾಯಕ ಹುಡುಗರಿಗೆಲ್ಲ ಸುಮ್ಮ ಸುಮ್ಮನೆ ಎಲ್ಲ ಕೇಸಾಗಿ ಜೈಲಿಗೆ ಆಗ್ತಾಯಿದ್ದಾರೆ, ಅದು ಕೂಡ ನಮಗೆ ಜೈಲ್ ಭಾಗ್ಯ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅದರ ಬಗ್ಗೆ ನಾವು ಕಾಂಗ್ರೆಸ್ನವರು ಈ ಮನೆಗೆ ಬರಬಾರ್ದು, ಅದು ನಾವು ಓಟು ಸಾಕೋದಿಲ್ಲ. ಮತ್ತು ಎಷ್ಟು ಮನೆಗಳಲ್ಲಿ ಈ ರೀತಿಯ ಪೋಸ್ಟ್ಗಳು? ತುಂಬ ಮನೆಯಲ್ಲಿ ಇರ್ಬೋದು, ತುಂಬ ಮನೆ ಉಂಟು, ತುಂಬ ಮನೆ ಉಂಟು. ಎಲ್ಲರಿಗೆ ಬೇಸರ ಆಗಿದೆ ಅವರ ರಮಾನಾಥ ಬಗ್ಗೆ ವಿಷಯದಲ್ಲಿ. ಅದಕ್ಕೆ ನಾವು ನಮ್ಮ ಮನೆಗೆ ಕಾಂಗ್ರೆಸ್ನವ್ರು ಬರಬಾರ್ದು, ನಾವು ಅವ್ರಿಗೆ ಓಟು ಸಾಕೋದಿಲ್ಲ. ಮತ್ತು ಬರುವುದೇಕೆ ನಮ್ಮ ಮನೆಯಲ್ಲಿ ನಾವು ನಮ್ಮ ಒಂದು ಏನಾದರೂ ಹಾಕುದಾಕೆ ಅವರ ಪರ್ಮಿಷನ್ ನಮಗೆ ಏಕೆ? ಹೌದಲ್ವಾ? ಅದಕ್ಕೆ ನಾವು ಕೇಳೋದು ನಮ್ಮ ಮನೆಗೆ ಕಾಂಗ್ರೆಸ್ನವ್ರು ಬರಬಾರ್ದು, ನಾವು ಕಾಂಗ್ರೆಸ್ನವ್ರಿಗೆ ಓಟು ಹಾಕೋದಿಲ್ಲ. ಚುನಾವಣಾ ಆಯೋಗದವರು ಏನಾದರೂ ಇಲ್ಲಿ ಬಂದರೆ ಮತ್ತೆ ನೋಡು ಏನಾದರೂ ನಾವು ಅದನ್ನು ತೆಗೆಯುದಿಲ್ಲ, ನಾವು ತೆಗೆಯುದಿಲ್ಲ. ನಾವು ತುಂಬಾಗೆ ಎಷ್ಟು ಕೇಸ್ ಹಾಕ್ತಾರೆ ಅಷ್ಟು ಆಗಲಿ, ನಾವು ನೋಡ್ತೇವೆ. ಕಾಂಗ್ರೆಸ್ನವರು ಯಾರಾದರೂ ಬಂದಿದ್ದಾರೆ ಇಲ್ಲಿಗೆ? ಇಲ್ಲಿ ಇಷ್ಟರೇ ಬರಲಿಲ್ಲ, ಬಂದರೆ ನಾವು ಅವ್ರಿಗೆ ಸಹ ಅದನ್ನು ಹೇಳ್ತೇವೆ. ಬಂದರೆ ಹೋಯ್ತಾ? ನಿನ್ನೆ ಬಂದಿದ್ರು, ನಿನ್ನೆ ಬಂದು ಕೆಲವು ಮನೆಗೆ ಅವರು ಹೆಂಗಸರು ಹೊರಗಿರುವಾಗ ಹೆಂಗಸರು ಹೊರಗೆ ಇದ್ದರು ಒಳಗಿಸಿದ್ರು, ಡೈರೆಕ್ಟ್ ಹೋಗಿ ಹೋಗಿದ್ದಾರೆ ಅವರು. ಆದರೆ ಅವರಿಗೆ ಪರ್ಮಿಷನ್ ಕೊಟ್ಟವರು ಯಾರು ನಮ್ಗೆ ಹೋಗ್ಬೇಕು? ಅದು ಯಾಕಂದ್ರೆ ನಮ್ಮ ಅದೇ ಒಂದು ಮುಸ್ಲಿಂ ಮನೆಗೆ ಇವರು ಹೋಗ್ತಾರೆ, ಹಾಗೆ ಈಗ ಹುಡುಗರು ಅವರು ಈಗ ಒಂದು ಮುಸ್ಲಿಂ ಮನೆ ಉಂಟು ಈಗ. ಆಗ ಇವರು ನೋಡ ಇಂದು ಕಾಂಗ್ರೆಸ್ನವರು ಯಾರಾಗಲಿ ಅವರು ಮುಸ್ಲಿಂ ಮನೆಗೆ ಹೋಗಿ ಹೋಗಿ ಹೋಗ್ಲಿ ಒಮ್ಮೆ ನೋಡ, ನಮ್ಮ ಮನೆಗೆ ಹೇಗೆ ಬರ್ತಾರೆ ಇವರು? ಅದು ಬರಬಾರ್ದು ಅವ್ರದ್ದು, ಅವ್ರು ತಪ್ಪು. ನಾವು ನಿನ್ನೆ ಕೇಸ್ ಹಾಕೋದ್ರಲ್ಲಿ ಇದ್ದೇವೆ, ಮತ್ತೆ ನಾವು ಕೆಲವು ಮಂದಿ ಹೇಳಿ ಬೇಡ ಅಂತ ನಿನ್ನೆ ನಿಲ್ಲಿಸ ಅಷ್ಟೇ. ಶ್ವೇತಾ, ಇವಿಷ್ಟು ಇಲ್ಲಿನ ಜನರ ಆಕ್ರೋಶ. ಯಾಕಂದ್ರೆ ಇಲ್ಲಿನ ಉಸ್ತುವಾರಿ ಸಚಿವರಾಗಿರುವಂತಹ ರಮಾನಾಥ್ ರೈ ಅವರು ಅವರಿಂದ ಇಲ್ಲಿ ಯಾರಿಗೂ ಕೂಡ ಆಗಿಲ್ಲ, ಇಲ್ಲಿ ಸಾಕಷ್ಟು ಅವರಿಗೆ ಹಿಂದೂಗಳಿಗೆ ಸಮಸ್ಯೆಯನ್ನು ಮಾಡಿದ್ದಾರೆ, ಹಾಗೂ ಕಲ್ಲಡ್ಕ ಶಾಲೆಯ ಅನ್ನವನ್ನು ಕಿತ್ಕೊಂಡಿರುವಂಥದ್ದು ಇಲ್ಲಿ ದೊಡ್ಡ ಒಂದು ಆಕ್ರೋಶಕ್ಕೆ ಇಲ್ಲಿ ಕಾರಣ ಆಗಿರುವಂಥದ್ದು. ಶ್ವೇತಾ,